ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ ನ ಸುದ್ದಿಗಳಿಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಏನು ಇವತ್ತಿನ ಪ್ರಮುಖ ಸುದ್ದಿಗಳು ಎಂದು ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೆಯದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅದು ಕೂಡ ಗಡಿ ವಿಭಾಗ, ಇದು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಬೇಕು. ಆಮೇಲೆ ಮಹಾರಾಷ್ಟ್ರದವರು ಇಲ್ಲಿ ಒಂದು MES ಅಂತ ಒಂದು ಸಂಘಟನೆ ಇದೆ, ಅದು ಕೂಡ ತುಂಬ ಹಳೆ ಸಂಘಟನೆ. ಆ ಸಂಘಟನೆ ವತಿಯಿಂದ ತುಂಬ ಜೋರಾಗಿ ಪ್ರತಿಭಟನೆ ಮಾಡ್ಕೊಂಡು ಬರುವಂತಹ ವಾಡಿಕೆ. ಅದು ಯಾವಾಗ ಅಂತ ಅಂತಂದರೆ ನವೆಂಬರ್ ಒಂದರಂದು ತುಂಬ ಜೋರಾಗಿಯೇ ಇಲ್ಲಿ ಏನಂತೀರ ನೀವು ಬೆಳಗಾವಿಯಲ್ಲಿ ಏನಂತೀರ ಒಂದು ಇದು ಕನ್ನಡ ರಾಜ್ಯೋತ್ಸವದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡುತ್ತಾರೆ. ಅದು ಏನು ಪ್ರತಿಭಟನೆ ಅಂತ ನಿಮಗೆಲ್ಲ ಗುರ್ತಾ ಇದೆ. ಅದು ಕೂಡ ಅವರು ಏನು ಆಚರಣೆ ಮಾಡ್ತಾರಪ್ಪ ಅಂತಂದರೆ ಕರಾಳ ದಿನ ಅಂತ ಆಚರಣೆ ಮಾಡ್ತಾರೆ. ಈ ಬಾರಿ ಜಿಲ್ಲಾಧಿಕಾರಿಗಳು ಒಂದು ಟ್ವಿಸ್ಟನ್ನು ಕೊಡ್ತಾರೆ. ಆ ಟ್ವಿಸ್ಟ್ ಏನು ಅಂತ ಹೇಳಬೇಕು ಅಂತ ಅಂದರೆ ಕರಾಳ ದಿನಕ್ಕೆ ಪರ್ಮಿಷನ್ ಇಲ್ಲ ಎನ್ನುವಂತಹ ಒಂದು ಮಾತು. ಈ ಮಾತನ್ನು ಇಟ್ಕೊಂಡು MES-ನವರು ಒಂದು ಏನಂತೀರ ನೀವು ಪೂರ್ವಭಾವಿ ಸಭೆಯನ್ನು ನಡೆಸಿ ಅದರಲ್ಲೂ ಕೂಡ ನಾವು ಕರಾಳ ದಿನದ ಪರ್ಮಿಷನ್ ಇದ್ದರೂ ಆಯಿತು, ಇಲ್ಲದೆ ಹೋದರೂ ಆಯಿತು, ವಿ ಆರ್ ಗೋಯಿಂಗ್ ಟು ಏನಂತೀರ ನೀವು ಸೆಲೆಬ್ರೇಟ್ ಕರಾಳ ದಿನ ನವೆಂಬರ್ 1ರಂದು. ಏನದು ಸುದ್ದಿ ನೋಡ್ಕೊಂಡು ಬರೋಣ ಬನ್ನಿ. महामेळाव्याची बैठक भविष्यात होईलच. आताच परवा कर्नाटकातर्फे 6 डिसेंबर या वेळेत अधिवेशन हे भरवण्याचं त्यांनी जाहीर केलेलं आहे. गेल्या वर्षी किंवा मागील 2 वर्ष दडपशाही करून महामेळाव्याला कुठंतरी बंदी आणायचं काम या सरकारनं केलेलं आहे. पण त्याच्यावर आताच एक वेगवेगळे प्लॅन आणि कशा प्रकारे आपण तो विरोध दर्शवला पाहिजे हे आतापासूनच त्याची तयारी वेगळी केली पाहिजे. जर प्रत्येकाला लोकशाहीमध्ये विरोध करण्याचा लोकशाही पद्धतीने अधिकार आहे आणि जर आपल्याला परमिशन येणे देत नसतील तर जर उच्च न्यायालयातून परमिशन मिळत असेल तर त्याचीसुद्धा एक तेसुद्धा पडताळावं अशी एक विनंती या बैठकीतून बैठकीच्या माध्यमातून करतो. परवा मराठी भाषेत स्वेच्छेनं म्हणजे बाबा आम्ही त्यांना बळजबरीने घालतो असं काय नाही. आता विषय आता PCs वगैरे सर्व पडणारे ग्रही करून आम्ही याच्यात सामील झालो. आतापर्यंत पूर्ण महाराष्ट्र शासनाच्या बाबतीमध्ये सध्या मुख्य सुद्धि ಏನಪ್ಪಾ ಅಂತಂದ್ರೆ ಒಂದು ಅಪಘಾತವಾಗುತ್ತೆ. ಎಲ್ಲರೂ ಕೂಡ ಅದನ್ನು ಅಪಘಾತ ಎಂದು ಭಾವಿಸ್ಕೊಳ್ತಾರೆ. ಇದ್ದಕ್ಕಿದ್ದಂಗೆ ಕಾರ್ನಲ್ಲಿ ಬೆಂಕಿ ಹತ್ತಿಬಿಟ್ಟು ಬೆಂಕಿ ಹತ್ತಿದ ಕ್ಷಣ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರಯಾಣಿಕರು ಅಂದರೆ ಆ ಕಾರ್ನಲ್ಲಿ ಪ್ರಯಾಣಿಸುವವರು ಸತ್ತೋಗ್ಬಿಡ್ತಾರೆ. ಇದು ಎಲ್ಲರೂ ಕೂಡ ಆಕ್ಸಿಡೆಂಟ್ ಎಂದು ಅನ್ನುಕೊಳ್ಳುವಷ್ಟರಲ್ಲಿಯೇ ಒಂದು ಕ್ಲೂ ಸಿಗುತ್ತೆ. ಅದು ಕೂಡ ಒಂದು ನಿರ್ಜೀವ ವಸ್ತು ಒಂದು ಸಾಕ್ಷಿ ಹೇಳುತ್ತೆ, ಇದು ಅಪಘಾತವಲ್ಲ ಕೊಲೆ ಎಂದು. ಅದು ಏನು ಅಂತ ಅಂತಂದರೆ ಅದೇ ಸ್ಮಾರ್ಟ್ ವಾಚ್. ಸ್ಮಾರ್ಟ್ ವಾಚ್ ಬಂದುಬಿಟ್ಟು ಒಂದು ಸಾಕ್ಷಿಯನ್ನು ಹೇಳುತ್ತೆ. ಅದೇನಪ್ಪ ಅಂತಂದರೆ ಇದು ಅಪಘಾತವಲ್ಲ ಸರ್, ಇದು ಒಂದು ಮರ್ಡರ್ ಎಂದು. ಏನದು ಸುದ್ದಿ, ಈ ಮರ್ಡರ್ ರಹಸ್ಯ ಏನು, ಯಾವ ರೀತಿ ಬೆಳಗಾವಿ SP ಅವರು ಈ ಒಂದು ಮರ್ಡರ್ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ಆಕ್ಸಿಡೆಂಟ್ ಆಗಿರಲಿಕ್ಕೆ ಎಲ್ಲ ಅನಲೈಸ್ ಮಾಡಿ ಹೇಳಿದ್ದಾರೆ. ನಮಗೆ ಮುಖ್ಯವಾಗಿ ಒಂದು ಡೌಟ್ ಇತ್ತು. ಲಾಸ್ಟ್ ಲೊಕೇಶನ್ ನಮಗೆ ಚಿಕ್ಕೋಡಿ ಟೌನಲ್ಲಿ ಬಂತು. ಸೊ ನಮಗೆ ಅದರಿಂದಾಗಿ ತುಂಬ ಸೀರಿಯಸ್ ಆಗಿ ಇದು ಮರ್ಡರ್ ಅಂತಲೇ ನಾವು ಇನಿಷಿಯಲಿ ಟ್ರೀಟ್ ಮಾಡಿ ಆ ನಿಟ್ಟಿನಲ್ಲಿ ತನಿಖೆಯನ್ನು ನಾವು ಮಾಡ್ತಾಯಿದ್ವಿ. ಯಾಕಂದರೆ ಪ್ರತ್ಯಕ್ಷ ದರ್ಶಿಗಳ ಪ್ರಕಾರ ಮಧ್ಯರಾತ್ರಿ ಸುಮಾರು 1:20 - 1:30 ನಡುವೆ ಬೆಂಕಿ ಹತ್ಕೊಂಡು ಅದು ಬೆಂಕಿ ಹತ್ತಿತ್ತು ಕಾರಿಗೆ, ಅದು ಆಕ್ಸಿಡೆಂಟ್ ಆಗಿರೋ ಕಾರಿಗೆ. ಸೊ ಅವ್ನ ಫೋನು ಅಲ್ಲೇ 1:30 ಎಲ್ಲ ಲಾಸ್ಟ್ ಸ್ವಿಚ್ ಆಫ್ ಆಗಿರಬೇಕು. ನಾವು ಲೊಕೇಶನ್ ನೋಡಿದಾಗ ಬೆಳಗ್ಗೆ 4:50 ಚಿಕ್ಕೋಡಿಯಲ್ಲಿ ಬಂದಿತ್ತು. ಇದನ್ನು ಹಿಡ್ಕೊಂಡು ನಾವು ಅದನ್ನು ಇನಿಷಿಯಲ್ ನಾವು ಮರ್ಡರ್ ಅಂತಲೇ ತನಿಖೆ ಮಾಡಿದ್ವಿ. ಮಧ್ಯಾಹ್ನ ದರ್ಶನಕ್ಕೆ ನಮಗೆ ತನಿಖೆಯಲ್ಲಿ ಬಂದಿರುತ್ತೆ. ಇವನ್ ಮೊಬೈಲು ಅವನ ಒಂದು ಸ್ಮಾರ್ಟ್ ವಾಚ್ಗೆ ಕನೆಕ್ಟ್ ಆಗಿದೆ.
ಇದು ಎಲ್ ಟಿ ಸ್ಮಾರ್ಟ್ ವಾಚ್ ಸ್ಯಾಮ್ಸಂಗ್ ಕಂಪ್ನಿಯಲ್ಲಿ ಎಲ್ ಟಿ ಕನೆಕ್ಷನ್ ಇರೋ ಮೊಬೈಲ್ ಇದು ಸ್ಮಾರ್ಟ್ ವಾಚ್ಗೆ ಕನೆಕ್ಟೆಡ್ ಇದ್ದರೆ ಇದು ಸ್ಮಾರ್ಟ್ ವಾಚು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುತ್ತೆ. ಅದಕ್ಕೆ ಫೋನ್ಗೆ ಈ ನಮ್ಮ 10 ಮೀಟ್ರ್ ಅಂತರ ಇರಬೇಕಾಗಿಲ್ಲ. ಅದಕ್ಕಿಂತ ಜಾಸ್ತಿ ಇದ್ರೂ ಕೂಡ ಈ ನಮ್ಮ ರೆಗ್ಯುಲರ್ ಫೋನ್ ಸ್ವಿಚ್ ಆಫಿದ್ರೆ ಇದು ರಿಂಗ್ ಆಗುತ್ತೆ. ಸುದ್ದಿ ಒಬ್ರು ಏನಂತೀರ ನೀವು, ಕಾಂಗ್ರೆಸ್ ಬಣದಲ್ಲಿ ಪ್ರಚಂಡ ನಾಯಕರು, ಮೊದಲು ಇವರು ಬಿ ಜೆ ಪಿಗ್ರೆ, ಇವಾಗ ಮತ್ತೆ ಕಾಂಗ್ರೆಸ್ಸಿಗೆ ಸೇರ್ಕೊಂಡು ಮತ್ತೆ ಏನಂತೀರ ನೀವು ಎಮ್ ಎಲ್ ಎ ಆಗಿ ಆರ್ಸ್ ಬಂದು ಕಾಂಗ್ರೆಸ್ಗೆ ತಮ್ಮ ನಿಷ್ಠೆಯನ್ನು ತೋರಿಸ್ತಾ ಇದ್ದಾರೆ. ಯಾರವರು ಅಂತ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿರಲೇಬೇಕು. ಅವರೇ ಹೇಳ್ತಾರೆ, ಅದರಲ್ಲೂ ಕೂಡ ಯಾವ ರೀತಿ ನಿಷ್ಠೆಯನ್ನು ಅವರು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸಿದ್ದಾರೆ ಅಂತ ಅಂತಂದರೆ, ಸಿದ್ದರಾಮಯ್ಯನವ್ರ ಹೆಸರಿಗೆ ಮಸಿ ಬಳಿಬೇಕು ಅಂತ ಕೂತ್ಕೊಂಡವರೇ ಬಿ ಜೆ ಪಿಗರು ಅಂತ ಸಡನ್ನಾಗಿ ಹೇಳಿಬಿಟ್ರು. ಅದು ಕೂಡ ಮಾಧ್ಯಮದವರೊಂದಿಗೇನೆ. ಏನವ್ರು ಹೇಳಿದ್ದು ನಿಜಕ್ಕೂ ಬಿ ಜೆ ಪಿಗರು, ಅದರಲ್ಲಿ ಕೇಂದ್ರ ಮತ್ತು ರಾಜ್ಯದ ಬಿ ಜೆ ಪಿ ನಾಯಕರು ಸಿದ್ದರಾಮಯ್ಯನವರ ಮುಖಕ್ಕೆ ಮಸಿ ಬಳಿತಾ ಇದ್ದಾರಾ, ಏನದು ಸುದ್ದಿ, ಅವರು ಆರೋಪ ಮಾಡೋದು ಕರೆಕ್ಟಾ ತಪ್ಪಾ, ನೀವೇ ಹೇಳಬೇಕು ವೀಕ್ಷಕರೇ. ಭಾಳಷ್ಟು ನಾನು ಹೇಳಬೇಕಾಗಿದ್ದೇನಿಲ್ಲ, ಆ ನಿಟ್ಟಿನಲ್ಲಿ ಪ್ರವೃತ್ತಿ ಪ್ರಾರಂಭ ಆಗಿದೆ. ಏನಾದರೂ ಮಾಡಿ ಮುಖ್ಯಮಂತ್ರಿಗಳ ಹೆಸರಿಗೆ ಕಲಂಕ ತರಬೇಕು ಅಂತಕ್ಕಂಥ ಹುನ್ನಾರವನ್ನು ಇಟ್ಕೊಂಡು ಅಧಿಕಾರಿಗಳನ್ನು ಬಳಸ್ಕೊಂಡು ಇದನ್ನು ಮಾಡ್ತಕ್ಕಂಥ ಕೆಲಸ ವಿರೋಧ ಪಕ್ಷ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಇವತ್ತು ಗೋಚರಿಸ್ತದೆ. ಪಕ್ಷ ತೀರ್ಮಾನ ಮಾಡುತ್ತೆ, ಪಕ್ಷ ತೀರ್ಮಾನ ಮಾಡಿ ಯಾವ ಯಾವ ಕ್ಷೇತ್ರಕ್ಕೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಲ್ಲ ಆಯಾ ಕ್ಷೇತ್ರಕ್ಕೆ ಪಕ್ಷ ಪ್ರಚಾರ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ತಪ್ಪೇನಿಲ್ಲ. ನಾವು ಅತ್ನಿ ಭಾಗದ ಜನ ಈ ಜಿಲ್ಲೆ ಮಾಡಬೇಕು ಅಂತಕ್ಕಂಥ ಅಪೇಕ್ಷೆ ಇದೆ. ನಾನು ಈ ಕ್ಷೇತ್ರದ ಶಾಸಕನಾಗಿ ಅತ್ನಿ ಪರವಾಗಿ ನಾನು ನಿಲ್ಲುವಂಥ ಕೆಲಸ ಮಾಡ್ತೀನಿ. ಸುದ್ದಿ ಎಲ್ಲಿಯದಪ್ಪ ಅಂತಂತಂದರೆ, ಬೆಳಗಾವಿ ಜಿಲ್ಲೆಯ ಖಾನಾಪುರ್ನಲ್ಲಿ ನಡೆದಿರತಕ್ಕಂತಹ ಒಂದು ಘಟನೆ. ಆ ಘಟನೆ ಯಾವ ರೀತಿ ಅಂತಂತಂದರೆ, ಸಾಮಾನ್ಯ ಜನತೆ ರೊಚ್ಚಿಗೆದ್ದಾಗ ಏನು ಮಾಡಬಹುದು ಎನ್ನುವಂತಹ ಒಂದು ಘಟನೆ. ಯಾಕಪ್ಪ ರೊಚ್ಚಿಗೆದ್ದಿದ್ದಾರೆ ಈ ಸಾಮಾನ್ಯ ಜನತೆ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಲೇಬೇಕು. ಅದು ಪುತ್ರ ಒಂದೇ, ಕೆಟ್ಟೋಗಿರುವಂತಹ ರಸ್ತೆಗಳು. ರಸ್ತೆ ಕೆಟ್ಟೋದ ತಕ್ಷಣ ಅಲ್ಲಿ ಏನಂತೀರ ನೀವು, ಒಬ್ಬ ಮನುಷ್ಯ ಅದರ ಒಳಗಡೆ ಸ್ವಲ್ಪ ನೀರು ಹಾಕ್ಕೊಂಡು ಇಳ್ಕೊಂಡ್ಬಿಟ್ರೆ ಸೇಮ್ ಸ್ವಿಮ್ಮಿಂಗ್ ಫೂಲೇ. ಆ ಸ್ವಿಮ್ಮಿಂಗ್ ಫೂಲಲ್ಲಿ ಜಳಕ ಮಾಡುವಂತಹ ಏನಂತೀರ ನೀವು ದೃಶ್ಯಗಳನ್ನು ನಾವು ಆಲ್ರೆಡಿ ಎಲ್ಲ ನೋಡ್ಬಿಟ್ಟಿದ್ದೀವಿ. ಆದರೆ ಇವಾಗಿನ ಪ್ರತಿಭಟನೆಗಳು ಏನೋ ಒಂದು ಸ್ವಲ್ಪ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ. ಖಾನಾಪುರ್ನಲ್ಲಿ ಏನಂತೀರ ನೀವು, ಬೆಳಗಾವಿಗೆ ಸಂಪರ್ಕ ಸಾಧಿಸುವಂತಹ ಮೇನ್ ರಸ್ತೆ ಕೆಟ್ಟೋಗ್ಬಿಟ್ಟಿದೆ. ಅದರಲ್ಲಿ ತಗ್ಗು ಗುಂಡಿಗಳು ಸಿಕ್ಕಾಪಟ್ಟೆ ಆಗಿದೆ. ಆ ತಗ್ಗು ಗುಂಡಿಗಳ ಮಧ್ಯದಲ್ಲಿ ಸಸಿ ನೆಡುವುದರ ಮೂಲಕ ಪ್ರತಿಭಟನೆಯನ್ನು ಮಾಡುತ್ತಿರುವಂತಹ ಅಲ್ಲಿಯ ಲೋಕಲೈಟ್ಸ್ ಅಂದರೆ ಸಾಮಾನ್ಯ ಜನರು ಏನು ಹೇಳ್ತಿದ್ದಾರೆ, ಅವ್ರು ಮಾಡಿರೋದಾದರೂ ಏನು ನೋಡ್ಕೊಂಡು ಬರೋಣ ಈ ಒಂದು ಪುಟ್ಟ ವಿಡಿಯೋದಲ್ಲಿ. ಸರ್ಕಾರ ಬೆಳಗಾವಿಯಲ್ಲಿ